ಬೀದರ್ನಲ್ಲಿ ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ದಾಳಿ ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಅಂತ ಸಚಿವ ಈಶ್ವರ್ ಖಂಡ್ರೆ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಭಗವಂತ್ ಖೂಬಾ ತಮ್ಮ ದೊರೆಗಳಿಗೆ ಹೇಳಿ ಈ ರೀತಿ ಐಟಿ ದಾಳಿ ಮಾಡಿಸಿದ್ದಾರೆ. ನಮ್ಮ ಸಹೋದರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ 4 ತಿಂಗಳಾಗಿದೆ ಅಷ್ಟೇ. ಡಿಸಿಸಿ ಬ್ಯಾಂಕ್ನಲ್ಲಿ ಈ ರೀತಿ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಆಗಿಲ್ಲ, ಉದ್ದೇಶಪೂರ್ವಕವಾಗಿ ಐಟಿ ದಾಳಿ ಮಾಡಲಾಗಿದೆ. ರಾಜಕೀಯ ಪ್ರೇರಿತ ಐಟಿ ದಾಳಿ ಇದು. ಕಲಬುರಗಿಯಲ್ಲಿ ಈ ರೀತಿಯಾಗಿ ಸಚಿವ ಈಶ್ವರ್ ಖಂಡ್ರೆ ಆರೋಪ ಮಾಡಿದ್ದಾರೆ. ಬೀದರ್ ಡಿಸಿಸಿ ಬ್ಯಾಂಕ್ ಮೇಲೆ ನಡೆದಂತಹ ಐಟಿ ದಾಳಿ ಏನಿದೆಯೋ ಇದು ರಾಜಕೀಯ ಪ್ರೇರಿತವಾಗಿದೆ. ದಾಳಿಯಲ್ಲಿ ಯಾವೆಲ್ಲ ದಾಖಲೆಗಳು ಸಿಕ್ಕಿವೆ ಅನ್ನುವಂಥದ್ದನ್ನು ಐಟಿಯವರೇ ಹೇಳಬೇಕು ಅಂತ ಪತ್ರಿಕಾಗೋಷ್ಠಿ ನಡೆಸಿದಂತಹ ಸಚಿವ ಈಶ್ವರ್ ಖಂಡ್ರೆ ಈ ರೀತಿಯಾಗಿ ಬಿಜೆಪಿ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಐಟಿಯವರು ಬೀದರ್ ಸಹಕಾರ ಕೇಂದ್ರ ಬ್ಯಾಂಕಿನ ಮೇಲೆ ದಾಳಿ ಮಾಡಿದ್ದಾರೆ. ಇವತ್ತು ಬೀದರ್ ಸಹಕಾರ ಕೇಂದ್ರ ಬ್ಯಾಂಕ್ ಬೀದರ್ ಜಿಲ್ಲೆಯ ಸುಮಾರು 3 ಲಕ್ಷ ಜನರ ಇವತ್ತು ಶ್ರೇಯಾಭಿವೃದ್ಧಿಗಾಗಿ ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಮತ್ತೆ ಇತ್ತೀಚೆಗೆ ಸುಮಾರು 3-4 ತಿಂಗಳ ಕೆಳಗಡೆ ಪ್ರಜಾಸತ್ತಾತ್ಮಕವಾಗಿ ನಡೆದಂತಹ ಚುನಾವಣೆಯಲ್ಲಿ ನನ್ನ ಸಹೋದರ ಅಮರ್ ಖಂಡ್ರೆ ಅವರು ಅವರ ಪ್ಯಾನೆಲ್ ಗೆದ್ದಿದೆ. ಮತ್ತೆ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಸುಮಾರು ಏನು ವಸೂಲಾತಿ ಆಗದೇ ಇರುವಂತಹ ಅನೇಕ ರೀತಿಯಲ್ಲಿ ಇವತ್ತು ಸಾಲಗಳಿದ್ದು ಆ ವಸೂಲಾತಿ ಮಾಡುವಂಥದ್ದು ಆ ಬ್ಯಾಂಕಿನ ಆರ್ಥಿಕ ವ್ಯವಸ್ಥೆ ಸರಿ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂಥದ್ರಲ್ಲಿ ನಿನ್ನೆ ಏನು ಐಟಿಯವರು ರೇಡ್ ಮಾಡಿದ್ದಾರೆ, ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದಂಥ ದಾಳಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೆಳಿಗ್ಗೆ ಐಟಿಯವರು ಬೀದರ್ ಸಹಕಾರ ಕೇಂದ್ರ ಬ್ಯಾಂಕಿನ ಮೇಲೆ ದಾಳಿ ಮಾಡಿದ್ದಾರೆ. ಇವತ್ತು ಬೀದರ್ ಸಹಕಾರ ಕೇಂದ್ರ ಬ್ಯಾಂಕ್ ಬೀದರ್ ಜಿಲ್ಲೆಯ ಸುಮಾರು 3 ಲಕ್ಷ ಜನರ ಇವತ್ತು ಶ್ರೇಯಾಭಿವೃದ್ಧಿಗಾಗಿ ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಮತ್ತೆ ಇತ್ತೀಚೆಗೆ ಸುಮಾರು 3-4 ತಿಂಗಳ ಕೆಳಗಡೆ ಪ್ರಜಾಸತ್ತಾತ್ಮಕವಾಗಿ ನಡೆದಂತಹ ಚುನಾವಣೆಯಲ್ಲಿ ನನ್ನ ಸಹೋದರ ಅಮರ್ ಖಂಡ್ರೆ ಅವರು ಅವರ ಪ್ಯಾನೆಲ್ ಗೆದ್ದಿದೆ. ಮತ್ತೆ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಸುಮಾರು ಏನು ವಸೂಲಾತಿ ಆಗದೇ ಇರುವಂತಹ ಅನೇಕ ರೀತಿಯಲ್ಲಿ ಇವತ್ತು ಸಾಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.